ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ನಾನು ನಿಮ್ಮ ಮೊಬೈಲ್ ಮಲ್ಲ, ಮಲ್ಲಪ್ಪ ಹೊಂಗಲ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಕಲಾವಿದ ಚಿಲ್ಲರ್ ಮಂಜ ಮಾತಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಕಾಗಿನ್ಕರ್ ಅಂತ, ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಸೋಮು ಕಾರಿಗೆ. ಕಲಾಂಬುಜ ಪ್ರೊಡಕ್ಷನ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಪ್ರಸನ್ನ ಅವರು ಪ್ರತಿ ಸಂಚಿಕೆಯಲ್ಲಿ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಆ ಸಂಚಿಕೆಗಳು 99 ಕಂತುಗಳು ಮುಗಿದಿದ್ದು, ಈಗ 100ನೇ ಸಂಚಿಕೆಗೆ ದಾಪುಗಾಲಿಡ್ತಾ ಇದೆ. ಪ್ರಸನ್ನ ಅವರೇ, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಹೀಗೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾ ಇರಿ. ನಾ ಯಾಕೆ ನಿಮ್ಮ ಎದುರಿಗೆ ಬಂದಿನಂದ್ರೆ, ಕಲಾಂಬುಜ ಪ್ರೊಡಕ್ಷನ್ ಅವರು ಆದಂಥ ನಮ್ಮ ಸ್ನೇಹಿತ ಪ್ರಸನ್ನ ಈಗಾಗಲೇ 99 ಕಥೆಗಳನ್ನು, ಕೇಳೊಂದು ಕತೆ ಅನ್ನುವಂಥ ಎಪಿಸೋಡ್ ಒಳಗೆ ಹೇಳಿದಾನೆ. ತಾವೆಲ್ಲ ಕೇಳಿದಿರಿ, ಆ ಕಥೆಗಳನ್ನು ನೋಡಿದಿರಿ, ಒಳ್ಳೆ ಅದ್ಭುತವಾದಂಥ ಕಥೆಗಳು. ನಾನು ಸಾಕಷ್ಟು ಕಥೆಗಳನ್ನು ನೋಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾನ್ಸಿಂಗ್ ಕ್ವೀನ್, ಜಿ ತೆಲುಗು ಆಟ ಜೂನಿಯರ್ ಸ್ಪಿನ್ನರ್, ಇ ಟಿವಿ ತೆಲುಗು D14, ಹಾಗೂ ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ಮಹಾಲಕ್ಷ್ಮಿ. ವಿಷಯ ಏನಪ್ಪ ಅಂತ ಅಂದ್ರೆ, ಕಲಾಂಬುಜ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಪ್ರಸನ್ನ ಕುಂದ್ರಾಳ್ ಅವರು ಸಾಕಷ್ಟು ಕಥೆಗಳನ್ನ ಹಂಚಿಕೊಳ್ತಿರೋದನ್ನ ನೀವೆಲ್ಲ ಕೇಳಿದೀರಾ ಅನ್ಕೊಳ್ತೀನಿ. ಅತ್ಯದ್ಭುತವಾದಂತಹ ಕಥೆಗಳನ್ನ ಅವ್ರು ಏನ್ ಮಾಡ್ತಾ ಇದ್ರೆ ನಮ್ಗೆ ಹೇಳ್ತಾ ಇದ್ದಾರೆ. ಆ ಪ್ರತಿಯೊಂದು ಕಥೆಯೂ ಕೂಡ, ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಜೀವನಾನುಭವ ಆಗಿರ್ಬೋದು, ಕಾಯಕದ ಮಹತ್ವ ಆಗಿರ್ಬೋದು, ಸಂಬಂಧಗಳ ಬೆಲೆ ಆಗಿರ್ಬೋದು, ಎಲ್ಲ ವಿಷಯಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ರೆ ಕಥೆಗಳನ್ನ ಹೇಳ್ತಾ ಇದ್ದಾರೆ. ಕಲಾಂಬುಜ ಪ್ರೊಡಕ್ಷನ್ ಅವರ ಪ್ರಸನ್ನರವರು ನಡೆಸಿಕೊಡುವ ಕೇಳೊಂದು ಕಥೆ ಸಂಚಿಕೆಗಳು 99 ಸಂಚಿಕೆ ದಾಟಿ 100ನೇ ಸಂಚಿಕೆಗೆ ಕಾಲಿಡ್ತಾ ಇದೆ. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಕಲಾಂಬುಜ ಪ್ರೊಡಕ್ಷನ್. ನಮಸ್ಕಾರ ಪ್ರಸನ್ನ ಅವರೇ. ಮೊದಲೇದಾಗಿ ಕಲಾಂಬುಜ ಪ್ರೊಡಕ್ಷನ್ ವತಿಯಿಂದ ನೀವು ಶುರು ಮಾಡಿದಂಥ ಕೇಳೊಂದು ಕತೆ 99 ಎಪಿಸೋಡ್ಗಳು ಯಶಸ್ವಿಯಾಗಿ ಕಂಡಿದೆ. ಅದೇ ರೀತಿ ನಿಮ್ಮ ಮುಂದಿನ ಎಪಿಸೋಡ್ಗಳು ಇನ್ನೂ ಯಶಸ್ವಿ ಆಗಲಿ. ಕೇಳೊಂದು ಕತೆ ಇದರ ಒಂದು ಸ್ಪೆಷಾಲಿಟಿ ನನಗೆ ಇಷ್ಟ ಆಗಿದ್ದು ಏನಂತಂದರೆ, ಒಂದು ವಿಡಿಯೋ ಮುಖಾಂತರ ಅಲ್ಲ, ಇದು ಜಸ್ಟ್ ಒಂದು ಫೋಟೋಸ್ ನೀವು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಕತೆ, ಅದು ಲಾಂಗ್ ಡ್ಯೂರೇಷನ್ ಅಲ್ಲ, ವೆರಿ ಶಾರ್ಟ್ ಪೀರಿಯಡಲ್ಲಿ ಒಂದು 5 ಮಿನಿಟ್ಸ್ ಆಗಿರ್ಬೋದು, 3 ಮಿನಿಟ್ಸ್ ಆಗಿರ್ಬೋದು, ಇಷ್ಟೇ ಟೈಮಲ್ಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಒಂದು ನ್ಯಾರೇಟಿಂಗಲ್ಲಿ ತೊಗೊಂಡೋಗಿ ಅದನ್ನು ನೀವು ಜನಗಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಒಂದು ಫೋಟೋ ಥ್ರೂ ಇಟ್ಟು, ನಿಮ್ಮದೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಇತ್ತಲ್ಲ, ಆ ವಾಯ್ಸ್ ಕೂಡ ಭಾಳ ನನಗೆ ಖುಷಿ ಕೊಡಲಿ. ಆ್ಯಂಡ್ ಇದಲ್ಲದೆ ನೀವು ರಂಗಾಯಣದಲ್ಲಿ ಏನು ನೀವು ಒಂದು ತರಬೇತಿ ತೊಗೊಂಡಿದ್ದೀರಾ, ಅದು ನನಗೆ ಭಾಳ ಖುಷಿಯಾಗಿದೆ. ತಮ್ಮೆಲ್ಲ ಮುಂದಿನ ಕನಸುಗಳು ಕೂಡ ನನಸಾಗಲಿ. ಒಬ್ಬ ಒಳ್ಳೆ ನೀವು ಕಲಾವಿದರದಿರಿ, ನಿರ್ದೇಶಕರದಿರಿ, ಜೊತೆಗೆ ಸತತವಾದ ಪ್ರಯತ್ನ ಮಾಡುವಂಥ ಒಬ್ಬ ವ್ಯಕ್ತಿ ಅದರಿ, ಅದು ನನಗೆ ಭಾಳ ಲೈಕ್ ಆಗಿತ್ತು. ದೇವ್ರು ನಿಮ್ಗೆ ಸಕ್ಸಸ್ಫುಲ್ಲಿ ಪ್ರಸನ್ನ ಅವರೇ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಉತ್ತರ ಕನ್ನಡದ ಪ್ರತಿಭೆ ಅಂತ ಭಾಳ ಹೆಮ್ಮೆ ಅನ್ನಿಸುತ್ತೆ. ಕಲಾಂಬುಜ ಪ್ರೊಡಕ್ಷನ್ನ ಕೇಳೊಂದು ಕತೆ 99 ಸಂಚಿಕೆ ಮುಗಿಸಿ 100ನೇ ಸಂಚಿಕೆ ಕಾರಣಾಗುತ್ತದೆ. ಪ್ರಸನ್ನ, ನಿನಗೆ ಅಭಿನಂದನೆಗಳು. ನಿನ್ನ ಸತತ ಪ್ರಾಮಾಣಿಕ ಪ್ರಯತ್ನದಿಂದ ಒಳ್ಳೊಳ್ಳೆ ಕಥೆಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ತುಂಬ ಧನ್ಯವಾದಗಳು ಪ್ರಸನ್ನ. ಮತ್ತು ದೇವರು ನಿನಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಒಳ್ಳೊಳ್ಳೆ ಪ್ರಯತ್ನ ಮಾಡಲಿ ಅಂತ ದೇವ್ರ ಕಡೆ ಆಶಿಸ್ತಾ ನಿನ್ನ 100ನೇ ಸಂಚಿಕೆಗೂ ಶುಭಾಶಯವನ್ನು ಕೋರ್ತೀವಿ. ನನಗನ್ಸುತ್ತೆ ಕಥೆಗಳು ಮೌಲ್ಯಗಳನ್ನು, ನೈತಿಕತೆಯನ್ನು ತಿಳಿಸಿಕೊಡುವಂಥ ಒಂದು ಸರಳವಾದ ಮತ್ತು ಪ್ರಬಲವಾದ ಮಾಧ್ಯಮ. ಕಥೆಗಳಲ್ಲಿ ಬರುವಂಥ ಪಾತ್ರಗಳಾಗಿರಲಿ, ಸನ್ನಿವೇಶಗಳಾಗಿರಲಿ, ಕೇಳುವುದರಲ್ಲಿ ಸಂದರ್ಭೋಚಿತಕ್ಕಿಂತ ಹೆಚ್ಚು ಮಾಡುತ್ತೆ, ಸಕಾರಾತ್ಮಕತೆಯನ್ನು ನೀಡುತ್ತೆ. ಅಂಥ ಆಳವಾದ ಸಂಕೀರ್ಣವಾದ ವಿಚಾರಗಳನ್ನು ಸರಳ ಕಥೆಗಳ ಮುಖಾಂತರ ತಿಳಿಸ್ಕೊಡ್ತಿರುವಂಥ ನಿಮ್ಮ ಈ ಪ್ರಯತ್ನ ಶ್ಲಾಘನೀಯ. ಕಲಾಂಬುಜ ಪ್ರೊಡಕ್ಷನ್ರವರ ಪ್ರಸನ್ನ ಅವರು ನಡೆಸಿಕೊಡ್ತಾ ಇರುವಂಥ ಕೇಳೊಂದು ಕತೆ ಸಂಚಿಕೆಗಳು ಬಹಳ ಚಲೋ ಅದಾವು. ಪ್ರತಿಯೊಂದು ಕಥೆಯೊಳಗೆ ಒಂದು ನೀತಿ ಅನ್ನೋದಿರ್ತದೆ. ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಬಹಳ ಚಲೋ ಕಥೆಯನ್ನು ನಿರೂಪಣೆ ಅವರು ಮಾಡ್ತಾ ಬರಾಕತ್ತಾರ. ಅವರ ಕಥೆಗಳನ್ನು ಎಲ್ಲರೂ ಕೇಳ್ರಿ, ಅವರ ವಿಡಿಯೋಗಳನ್ನು ನೋಡ್ರಿ. ನನ್ನ ರಂಗ ಗೆಳೆಯ ಪ್ರಸನ್ನ ಕುಂದ್ರಾಳ್ ಕೇಳೊಂದು ಕತೆ ಮೊದಲ ಸಂಚಿಕೆಯನ್ನು ಆರಂಭಿಸಿದ್ದು ಕೊರೋನಾ ಸಮಯದಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಸ್ಫೂರ್ತಿದಾಯಕವಾದಂತಹ ಕಥೆಗಳನ್ನು ಹೇಳ್ತಾ ಬಂದಿದ್ದಾನೆ. ಅವನ ಎಲ್ಲ ಕಥೆಗಳನ್ನ ನಾನು 2020 ಕೇಳ್ಕೊತಾ ಬರ್ತಾ ಇದ್ದೀನಿ. ಶುಕ್ರವಾರ ಬಂತು ಅಂದ್ರೆ ಸಾಕು, ಅವನ ಕಥೆಗಳು ಯಾವಾಗಪ್ಪ ನಮ್ಮ ವಾಟ್ಸಪ್ಗೆ ಬರುತ್ತೆ ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ಹಾಯ್ ಪ್ರಸನ್ನ, ಕೇಳೊಂದು ಕತೆ 100ನೇ ಸಂಚಿಕೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಕೇಳೊಂದು ಕಥೆಯ 99 ಸಂಚಿಕೆಗಳನ್ನು ಕಾಣ್ತು. ಈ 99 ಸಂಚಿಕೆಗಳಂದರೆ 99 ಕಥೆಗಳನ್ನು ನಮಗೆ ಹೇಳಿದ್ದಾರೆ. ಆ ಕಥೆಗಳು ಅನೇಕ ರೀತಿ ಕಥೆಗಳು, ನೀತಿ ಕಥೆಗಳು, ಮಕ್ಕಳ ಕಥೆಗಳು, ಜನ್ ಕಥೆಗಳು, ಹೀಗೆ ಹಲವಾರು ಕಥೆಗಳನ್ನು 99 ಎಪಿಸೋಡ್ಗಳಲ್ಲಿ ಹೇಳಿದ್ದಾರೆ. ಈಗ ಕೇಳೊಂದು ಕಥೆಯ 100ನೇ ಸಂಚಿಕೆಗೆ ಬರ್ತಾ ಇದೆ. ಆ ಕಥೆಗಳನ್ನು ಇನ್ನು ಮುಂದೆ 99 ಕಥೆಗಳನ್ನು ಹೇಳೋಣ.
ಈಗ ನೂರನೇ ಕತೆ ಹೇಳೋದ್ರೊಳಗ ಅದನ್ನ ಈ ನೂರನೇ ಕಥೆನ ನಾವು ನೀವೆಲ್ಲ ಕೇಳೋಣ. ಇಂಥ ಒಂದು ಕಲಾಂಬುಜ ಪ್ರೊಡಕ್ಷನ್ಸ್ ಅವರ 99 ಸಂಚಿಕೆಗಳಿಗೆ ಈಗಾಗಲೇ ಮುಗಿಬಿಟ್ಟು 100ನೇ ಸಂಚಿಕೆ ಕಾಲಿಡ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಕಲಾಂಬುಜ ಪ್ರೊಡಕ್ಷನ್ಸ್ ಅವರಿಗೆ ಮತ್ತು ಪ್ರಸನ್ನ ಕುಂದ್ರಾಳ್ರವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿರ್ತಾರೆ ಕಥೆಗಳು, ಅವ್ರು ಹೇಳೋ ರೀತಿ, ಅದಕ್ಕೆ ತಕ್ಕಂಗೆ ಬರುವಂತಹ ಇಮೇಜ್ಗಳು ಎಲ್ಲವೂ ಇಷ್ಟ ಆಗ್ತದೆ. ಆಮೇಲೆ ಅದು ಎಂಡಿಗೊಂದು ನೀತಿ ಕೊಡ್ತಾರೆ, ಅದಂತೂ ನಂಗೆ ಭಾಳ ಇಷ್ಟ ಆಯಿತು. ಆಮೇಲೆ ಅವನು ಸರ್ಚ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ವಾರ್ಕ್ ಕಥೆ ಯಾವುದು, ನೆಕ್ಸ್ಟ್ ವಾರ್ಕ್ ಕಥೆ ಯಾವುದು. ಈ ಕಥೆಗಳನ್ನ ಮಾಡೋ ಟೈಮಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಇದೆ ಸರ್. ನಾನು ಕನ್ನಡ ನೋಡಿದ್ವಿ, ಒಂದೊಂದು ಟೈಮು ನಮ್ಮದು 4 ರಿಹರ್ಸಲ್ ಇತ್ತಂದರೆ ಮುಗಿಸ್ಬಿಡವ, ಇದೇ ಮುಗಿಸ್ಬೇಕು ಅನ್ನೋ ಒಂದು ಚಿಂತೆ ಮಾಡೋಣ. ಆಮೇಲೆ ಮತ್ತೆ ಅಗೇನ್ ಶುರು ಮಾಡ್ತಾ ಇದ್ದೆ. ಹೀಗಾಗಿ ಹಿಂಗೆ ಮಾಡ್ತಾ 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 ಈಗೇನಾಗಿದೆ ಅಂದರೆ 100ನೇ ಸಂಚಿಕೆ ಬಂದಿದ್ದಾನೆ. ಯುವ ಪ್ರತಿಭೆ, ಇಂಥ ಯುವ ಪ್ರತಿಭೆಗಳನ್ನ ನಾವು ಬೆಳೆಸಬೇಕಾಗಿದೆ. ಕಲೆಯ ಮೈಗೆ ಆತ್ಮಕ್ಕೆ ಅಂಟಿಸಿಕೊಂಡು ಬೆಳೆದಿರತಕ್ಕಂಥ ಹುಡುಗ ಪ್ರಸನ್ನ ಕುಂದ್ರಾಳ್ ಅವರು, ಅವರಿಗೆ ಒಳ್ಳೆಯದಾಗಲಿ ಮತ್ತು ಅವರ ಈ ಕಥೆಗಳು ಇನ್ನಷ್ಟು ಮತ್ತಷ್ಟು ಕಥೆಗಳು ಬರಲಿ ಅಂತ ನಾನಾದರೂ ಕೇಳ್ಕೊಳ್ತಾ ಈ ಕಥೆಗಳನ್ನು ನಾನು ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಶೇರ್ ಮಾಡ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಮತ್ತು ಪೋಷಕರು ಕೂಡ ಫೋನ್ ಮಾಡಿ ನನಗೆ ಹೇಳಿದ್ದಾರೆ ಅದ್ಭುತವಾದಂಥ ಕಥೆಗಳು ಇರ್ತವೆ ಸರ್, ಇಂಥ ಒಂದು ಶೇರ್ ಮಾಡ್ತಾ ಇರಿ ಅಂತ. ಹಾಗಾಗಿ ನೀವುಗಳು ಕೂಡ ಈ ಕಥೆಗಳನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳೋದಕ್ಕೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಕಲಾಂಬುಜ ಪ್ರೊಡಕ್ಷನ್ ಅವರ ಪ್ರಸನ್ನ ಕುಂದ್ರಾಳ್ ಅವರುಗೊಳಿಸಿಕೊಳ್ಳುವ ಕೇಳೊಂದು ಕಥೆಯು ತನ್ನ 99 ಸಂಚಿಕೆಗಳನ್ನು ಮುಗಿಸಿ ಈಗ 100ನೇ ಸಂಚಿಕೆ ತನ್ನ ದಾಪುಗಾಲನ್ನ ಇಟ್ಟಿದೆ. ನಿಮ್ಮ ಈ ನಿರಂತರವಾದಂತಹ ಪ್ರಯತ್ನಕ್ಕೆ ನನ್ನ ಅಭಿನಂದನೆಗಳು. ಈಗ 7 ಕತೆ 100ನೇ ಹಂತವನ್ನ ತಲುಪಿದೆ. 50ನೇ ಸಂಚಿಕೆ ಮಾಡೋದ್ಲೂ ನಾವಿದ್ದೆ, 100ನೇ ಸಂಚಿಕೆ ಮಾಡೋದ್ಲೂ ನಾನಿದ್ದೀನಿ. ನನಗೆ ಬಹಳ ಖುಷಿ ಆಗ್ತದೆ. ಇವನು ಮತ್ತೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಈ ಕಲಾಂಬುಜ ಯೂಟ್ಯೂಬ್ ಚಾನಲ್ ಮೂಲಕ ತರಬೇಕಂತಿದ್ದಾನೆ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹಿಂಗಾಗಿ ನೀವು ಈ ನಮ್ಮ ದೋಸ್ತ ಪ್ರಸನ್ನ ಕುಂದ್ರಾಳ್ ಚಾನಲ್ ಇದೆಯಲ್ಲ ಕಲಾಂಬುಜ, ಇದನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮುಕ್ತವಾಗಿ ನಿಮ್ಮ ಕಾಮೆಂಟ್ಗಳನ್ನ ಹಾಕ್ರಿ. ನಮಸ್ಕಾರ, ಧನ್ಯವಾದಗಳು. 100ನೇ ಸಂಚಿಕೆಗೆ ಶುಭಾಶಯಗಳು. ಎಲ್ಲರೂ ಕಲಾಂಬುಜ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದಿ ಬೆಸ್ಟ್ ಪ್ರಸನ್ನ ಅವರೇ. ಥ್ಯಾಂಕ್ ಯು. ಶುಭವಾಗ್ಲಿ ಗೆಳೆಯ. ಕಲಾಂಬುಜ ಪ್ರೊಡಕ್ಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಗಳು ಅತ್ಯಂತ ಸರಳವಾಗಿ ಸುಂದರವಾಗಿವೆ. ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ಆಲ್ ದಿ ಬೆಸ್ಟ್ ಪ್ರಸನ್ನ. ಎಲ್ಲರೂ ಕಲಾಂಬುಜ ಪ್ರೊಡಕ್ಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಳ್ಳೊಳ್ಳೆ ಕಥೆಗಳನ್ನ ಎಂಜಾಯ್ ಮಾಡ್ರಿ. ಶುಭವಾಗ್ಲಿ ಗೆಳೆಯ. ಅದರ ಜೊತೆಗೆ ಅವರ ಯೂಟ್ಯೂಬ್ ಅನ್ನ ನಮ್ಮ ಕಲಾಂಬುಜ ಪ್ರೊಡಕ್ಷನ್ ಅವರ ಯೂಟ್ಯೂಬ್ ಏನೈತಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಕಮೆಂಟ್ ಮಾಡ್ರಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಜೀವನದಾಗ ಎಲ್ಲರಿಗೂ ಒಂದು ಆಸೆ ಇರ್ತೈತೆ, ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು, ಇಲ್ಲ ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕು. ಅದೇ ರೀತಿ ನಾನು ಒಂದು ಸಣ್ಣ ಆಸೆಯನ್ನು ಹೊತ್ಕೊಂಡು ನನ್ನ ಒಂದು ಕಲಾಂಬುಜ ಪ್ರೊಡಕ್ಷನ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಆ ಯೂಟ್ಯೂಬ್ ಚಾನಲ್ ಒಳಗೆ ಕೇಳೊಂದು ಕತೆ ಅಂತ ಒಂದು ಸಂಚಿಕೆ ಶುರು. ಇದು ಹೆಂಗೆ ಶುರು ಆತಪ್ಪ ಅಂತಂದ್ರೆ, ಲಾಕ್ಡೌನ್ ಇತ್ತ, ಆಗ ಎಲ್ಲರೂ ಮನ್ಯಾಗೆ ಇದ್ರೆ ಸೊ ಎಲ್ಲರಿಗೂ ಬೋರ್ ಆಗ್ತಿದ್ದೆ. ಅವಾಗ ಏನು ಮಾಡಬೇಕಂತ ಯೋಚನೆ ಮಾಡಿದಾಗ ಒಂದಿಷ್ಟು ಜನ ಟೈಮ್ ಪಾಸ್ ಮಾಡೋಕೆ ಫಿಲಮ್ಗಳು ನೋಡ್ತಿದ್ವಿ, ಒಂದಿಷ್ಟು ಜನ ಗೇಮ್ಸ್ ಆಡ್ತಿದ್ವಿ, ಆಮೇಲೆ ಇನ್ನೂ ಒಂದಿಷ್ಟು ಜನ ಬುಕ್ಸ್ಗಳು ಓದ್ತಿದ್ವಿ. ಆಮೇಲೆ ಕೆಲವೊಂದು ಜನಕ್ಕೆ ಬುಕ್ಸ್ ಓದಕ್ಕೆ ಇಷ್ಟ ಇದ್ರು ಕೂಡ ಇಷ್ಟಿಷ್ಟು ದಪ್ಪ ದಪ್ಪ ಬುಕ್ಸ್ ನೋಡಿ ಓದಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಇಲ್ಲ ಓದೋ ಹವ್ಯಾಸ ಒಂಚೂರು ಕಡಿಮೆ ಇತ್ತು. ಅಥವಾ ನಮ್ಮ ಜನ್ರೇಷನ್ಗೆ ಈಗೀಗ ಓದೋದಂದ್ರೆ ಒಂಚೂರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಆದಷ್ಟು. ಸೊ ಅವಾಗ ನನಗೆ ಏನಿದೆ ಒಂದು ಐಡಿಯಾ ಹೊಡಿತಪ್ಪ ಅಂತಂದ್ರೆ, ಒಳ್ಳೊಳ್ಳೆ ನೀತಿ ಕಥೆಗಳು ಇಟ್ಕೊಂಡು, ಆಮೇಲೆ ಇನ್ಸ್ಪಿರೇಷನ್ ಮೋಟಿವೇಶನಲ್ ಇರ್ತಾವಲ್ಲ ಅಂತ ಸ್ಟೋರಿಗಳನ್ನ ಇಟ್ಕೊಂಡು ಆಡಿಯೋ ಮತ್ತು ವಿಜುವಲ್ ಇವೆರಡನ್ನ ಸೇರಿಸ್ಕೊಂಡು ಒಂದು ವಿಡಿಯೋ ಮಾಡಿ ಕೊಟ್ಟು ಹಿಂಗಿರುತ್ತೆ ಜನ. ಅಂದರೆ ನನಗೊಂದು ಐಡಿಯಾ ಹೊಡಿತು. ಸೊ ಹೆಂಗ್ ಗೊತ್ತಂದ್ರೆ, ಬುಕ್ ಓದೋದ್ಕಿಂತ ಕೇಳೋದು ಭಾಳ ಎಫೆಕ್ಟ್ ಇರ್ತೈತೆ. ಓದಕ್ಕಂದ್ರೆ ಯಾವ ಅರ್ಥ ಅದನ್ನ ಕೇಳೋದಂದ್ರೆ ಜಸ್ಟ್ ಏರ್ಫೋನ್ ಹಾಕ್ತಾರೆ ಕೇಳ್ಕೊಂಡು ಎಲ್ಲಿ ಬೇಕಂದ್ರೆ. ಸೊ ಆದ್ರಿಂದ ಐಡಿಯಾ ಹೊಡೆದು ಶುರು ಮಾಡಿದೆ ಕೇಳೊಂದು ಕತೆ ಅಂತೇಳಿ. ಅವಳ ಟೈಟಲ್ ಏನ್ ಕೊಡ್ಬೇಕಂತ ಯೋಚನೆ ಮಾಡಿದಾಗ, ಈಗ ಕತೆ ನಾನು ಹೇಳಕ್ ಕೇಳ್ರಿ ಒಂದು ಕತೆ ಕೇಳ್ರಿ ಅಂತ ಹೇಳಕ್ ಕೇಳೋ ಒಂದು ಕತೆ ಅಂತೇಳಿ ಮಾಡಿ ಕೇಳೊಂದು ಕತೆ ಅಂತ ಟೈಟಲ್ ಕೊಟ್ಟೆ. ಸಂಚಿಕೆ 1 ಹಿಡ್ಕೊಂಡು ಸಂಚಿಕೆ 99, ಇನ್ನೇನು 1 ಸಂಚಿಕೆ ಐತಿ, ಅದು ಒಂದು ಆಯ್ತು ಅಂದ್ರೆ 100 ಸಂಚಿಕೆ ಆಗ್ತದೆ. ಇಲ್ಲಿ ಮಟ್ಟ ನೀವು ಸಹಕಾರ ಕೊಟ್ಟು, ನೀವು ಇದನ್ನ ಇಷ್ಟಪಟ್ಟು ಆಶೀರ್ವಾದ ಮಾಡೋದಲ್ದ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದಲ್ದ, ನೀವು ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೊಂಡಿದ್ದೀರಿ. ಇದಕ್ಕೆ ನಾನು ನಿಮಗೆ ಏನು ಹೇಳಬೇಕಂತ ಗೊತ್ತಿಲ್ಲ, ಬಟ್ ಇಲ್ಲಿಂದ ಅಂದರೆ ಮನಸ್ಸಿಂದ ನಿಮ್ಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಆಮೇಲೆ ಇನ್ನೇನು ಒಂದೇ ಒಂದು ಎಪಿಸೋಡು 100ನೇ ಸಂಚಿಕೆ ಬಿಡೋಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಆಮೇಲೆ ನನಗೆ ಕೇಳೊಂದು ಕತೆ ಕೇಳಿದವರಿಗೆ ವಾಯ್ಸ್ ಓದ್ ಕೇಳಿದಿರಿ, ಆಮೇಲೆ ಕೊನೆಗೆ ವಿಡಿಯೋ ನೋಡಿದಿರಿ, ಮತ್ತೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಯಾರು ಹೆಸರು ಗೊತ್ತಿಲ್ಲ. ಸೊ ನನ್ನ ಹೆಸರು ಪ್ರಸನ್ನ ಕುಂದ್ರಾಳ್ ಅಂತೇಳಿ, ನನ್ನ ರಂಗಭೂಮಿ ಕಲಾವಿದ. ಆಮೇಲೆ ಕೇಳೊಂದು ಕಥೆಗೆ ವಾಯ್ಸ್ ಓವರ್ ನಂದ ಬರ್ತಿತ್ತು.
ಇಲ್ಲಿಂದ ಅಂದ್ರೆ ಕೆಲವೊಂದು ಕಥೆ ಪೋಸ್ಟರ್ ಇಂದ ಹಿಡಿದು ಅದ್ರ ವಿಡಿಯೋ ಆಗೋವರೆಗೂ ಬಹಳಷ್ಟು ಗೆಳೆಯರು ನನಗೆ ಸಹಾಯ ಮಾಡಿದ್ದಾರೆ. ಅವರು ಇವರು ಅಂತ ಹೇಳಕ್ಕಾಗಲ್ಲ, ಕೆಲವೊಂದು ಕತೆ ಪೋಸ್ಟರು, ಆಮೇಲೆ ಕೆಲವೊಂದು ಸಂಚಿಕೆಗಳಿಗೆ ಟೈಟಲ್ ಕೊಟ್ಟಿದ್ದಾರ, ಕೆಲವೊಂದು ಸಂಚಿಕೆಗಳಿಗೆ ಕಥೆಗಳನ್ನ ಕೊಟ್ಟು ಈ ರೀತಿ ಕಥೆಗಳನ್ನ ಮನ ಸಜೆಸ್ಟ್ ಮಾಡಿದಾರ, ಆಮೇಲೆ ಇನ್ನು ಬೇರೆ ಬೇರೆ ಮುಖಾಂತರ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಎಲ್ಲಾ ಪ್ರಶ್ನೆ ತಗೊಳಕ್ ಆಗೋದಿಲ್ಲ, ಬಟ್ ಒಬ್ಬರು ಬಿಟ್ಟು ಒಬ್ಬರು ಬೇಜಾರಾಗ್ತಾರೆ. ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ, ಎಲ್ಲಾ ಗೆಳೆಯವರಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಆಮೇಲೆ ಆದಷ್ಟು ಲಘು 100ನೇ ಸಂಚಿಕೆಯನ್ನು ನಿಮ್ಮ ಮುಂದೆ ಬಿಡ್ತೀನಿ. ಇಷ್ಟು ದಿವಸ ಹಿಂಗೆ ಸಹಕಾರ ಆಶೀರ್ವಾದ ಮಾಡ್ಕೊಂಡು ಬಂದಿರಿ, ನಿಮ್ಮ ಬೆಂಬಲ ನನಗೆ ಬೇಕು, ಹಿಂಗೆ ಮತ್ತೆ ಸಪೋರ್ಟ್ ಮಾಡ್ಕೊಂಡು ಬರ್ರಿ ಅಂತ ಕೇಳ್ತೀನಿ. ಮತ್ತೆ ಭೇಟಿಯಾಗೋಣ ಆದಷ್ಟು ಲಘು. ನಮಸ್ಕಾರ.